ಇವತ್ತು ಎಲ್ರೂ ಕಷ್ಟಪಟ್ಟು ಕೂಲಿ ನಾಲಿ ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನನ ಮುನ್ನಡೆಸೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತುಂಬಾ ಕಷ್ಟನೂ ಪಡ್ತಿದ್ದಾರೆ. ಒಂದೊಂದು ಸಮಯದಲ್ಲಿ ಅವ್ರು ಸಾಧಿಸಬೇಕು ಅನ್ನೋದನ್ನ ಸಾಧಿಸೇ ತೀರ್ತಾರೆ, ಅದೇನು ಅಂತ ಗೊತ್ತಿಲ್ಲ. ಅವ್ರ ಮೇಲ್ ಹೋಗಿದ್ ವೇಗದಲ್ಲೇ ಮತ್ತೆ ಅವರ ಹಳೆಯ ಜಾಗಕ್ಕೆ ಬಂದ್ಬಿಡ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಬೇರೆಯವ್ರು ನಮ್ಮ ಮೇಲೆ ಹಾಕೋ ಕಣ್ದೃಷ್ಟಿನೆ. ಏನ್ ಇವ್ರು ಕಣ್ದೃಷ್ಟಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾನೆ ಅನ್ಕೊಂಡ್ರ? ನಾನು ದಿನ ದೇವಸ್ಥಾನಕ್ ಹೋಗ್ತೀನಿ, ಪೂಜೆ ಮಾಡ್ತೀನಿ, ಆದ್ರೂ ನನಗೂ ಕೂಡ ನೆಮ್ಮದಿಯ ಜೀವನ ಇರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅನ್ಕೋತೀರಾ? ಕಣ್ದೃಷ್ಟಿನೆ. ದೇವರಿಗೆ ಕಣ್ದೃಷ್ಟಿ ಬೀಳುತ್ತೆ ಅಲ್ವಾ? ಹಾಗಾಗಿ ದೇವಸ್ಥಾನಗಳಲ್ಲಿ ಜಾತ್ರೆ ನಡೆಯುವಂತ ಸಮಯದಲ್ಲಿ ದೇವರನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಣ್ದೃಷ್ಟಿ ಬೊಟ್ಟನ್ನ ಇಟ್ಟು ದೃಷ್ಟಿ ತೆಗಿತಾರೆ. ಇದು ನಾವೆಲ್ಲರೂ ನೋಡಿದೀವಿ. ದೇವರಿಗೆ ಕಣ್ದೃಷ್ಟಿ ಬೀಳುತ್ತೆ ಅಂದ್ರೆ ನಾವೆಲ್ಲ ಸಾಧಾರಣ ಮನುಷ್ಯರು, ಕಣ್ದೃಷ್ಟಿ ಬೀಳಲ್ವಾ? ಈ ತರ ಕಣ್ದೃಷ್ಟಿ ಏನಾದ್ರೂ ಬಿದ್ರೆ ದುಡ್ಡು ನಿಮ್ಮ ಹತ್ರ ಬರೋದಿಲ್ಲ, ಅನ್ಕೊಂಡಿರೋ ಕೆಲಸಗಳ್ಯಾವುದೂ ಆಗೋದಿಲ್ಲ, ಬೇಡದೇ ಇರುವಂತ ಸಮಸ್ಯೆಗಳು, ಕೋರ್ಟು ಕಚೇರಿಗಳು, ಗಂಡ ಹೆಂಡತಿ ನಡುವೆ ಸಮಸ್ಯೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ವ್ಯಾಪಾರದಲ್ಲಿ ನಷ್ಟ, ಆಪತ್ತುಗಳು, ಆರೋಗ್ಯ ಸಮಸ್ಯೆ ಏರ್ಪಡುತ್ತೆ. ಇದಕ್ಕೆಲ್ಲ ಒಂದು ಪರಿಹಾರ ಅಂದ್ರೆ ಕಣ್ದೃಷ್ಟಿ ಕವಚ. ಇಷ್ಟು ಶಕ್ತಿಯುತವಾದ ಕಣ್ದೃಷ್ಟಿ ಕವಚದಂತೆ ಕಾಪಾಡಿ ನಿಮ್ಮ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಮಾಡುತ್ತದೆ. ಇದನ್ನ ಆರ್ಡರ್ ಮಾಡೋದಕ್ಕೆ ಕಾಲ್ ಮಾಡಿ. ಈ ಗರುಡ ಮುಖ ಇರೋ ಉಂಗ್ರನ ನೀವು ಹಾಕೊಳ್ಳೋದ್ರಿಂದ ನಿಮ್ ಜೊತೆಲೇ ಇರೋ ವಿರೋಧಿಗಳು ತಾನಾಗಿ ಅಳೆದು ಹೋಗಿ ನಿಮ್ಮನ್ನ ಈ ಕವಚ ಕಾಪಾಡುತ್ತೆ. ಇವತ್ತಿಗೆ ಕಣ್ದೃಷ್ಟಿಯಿಂದ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀದೇ ಇರಬಹುದು, ಅನಾವಶ್ಯಕವಾಗಿ ವೈದ್ಯಕೀಯ ಖರ್ಚು ಜಾಸ್ತಿ ಆಗ್ಬೋದು, ನಿಮ್ಮ ಸಂಪಾದನೆಗೆ ಅಡೆತಡೆ ಆಗ್ಬೋದು, ಹೀಗೆ ಹಲವಾರು ಸಮಸ್ಯೆ ನಮಗ್ ಬರ್ಬೋದು. ಇಂತ ಎಲ್ಲ ಕಷ್ಟಗಳಿಗೆ ಪರಿಹಾರ ಕೊಡುತ್ತೆ ನಮ್ಮ ಕಣ್ದೃಷ್ಟಿ ಕವಚ. ಈ ಕವಚವನ್ನು ಈಗಲೇ ಆರ್ಡರ್ ಮಾಡಿ ಸಂತೋಷವಾಗಿ ಜೀವನ ಮಾಡಿ. ಈ ಕಣ್ದೃಷ್ಟಿ ಕವಚದಿಂದ ಎಷ್ಟೋ ಕುಟುಂಬಗಳು ಸಂತೋಷವಾಗಿದ್ದಾರೆ. ಈ ಕವಚನ ಈಗಲೇ ಆರ್ಡರ್ ಮಾಡಿ. ನೀವೇ ನೋಡಿದ್ದೀರಾ ಈ ಕಣ್ದೃಷ್ಟಿ ಕವಚನ ತಗೊಂಡಿರೋರು ಎಷ್ಟು ಸಂತೋಷವಾಗಿದ್ದಾರೆ ಅಂತ. ಈ ಸಂತೋಷ ನಿಮಗೂ ಬೇಕಾ? ಈ ಕಣ್ದೃಷ್ಟಿ ಕವಚನ ತಕ್ಷಣ ಆರ್ಡರ್ ಮಾಡಿ. ಈ ಕಣ್ದೃಷ್ಟಿ ಕವಚದಲ್ಲಿ ಗರುಡ ಮುಖ ಇರುವಂತ ಉಂಗರ, ಕಣ್ದೃಷ್ಟಿ ಹೋಗ್ಲಾಡಿಸೋ ಕಣ್ದೃಷ್ಟಿ ಡಾಲರ್, ಅತಿ ಶಕ್ತಿಯುತವಾದ ಕುದುರೆಯ ಲಾಡವನ್ನು ನೀಡಲಾಗಿದೆ. ಈ ಕಣ್ದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ. ಇನ್ನು ಯಾಕೆ ಚಿಂತೆ ಮಾಡ್ತಿದ್ದೀರಾ? ಈಗಲೇ ಕಣ್ದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ. ಈ ಕಣ್ದೃಷ್ಟಿ ಕವಚವನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವಂತ ನಂಬರ್ಗೆ ಕಾಲ್ ಮಾಡಿ.